ಇನ್ನು ಶಿವಮೊಗ್ಗ ಮುಗಿದ ನಂತರ ಎಲ್ಲಿಗೆ ಹೋಗ್ತಾರೆ ನರೇಂದ್ರ ಮೋದಿ ಅವರು ಬಹಳ ಇಂಟರೆಸ್ಟಿಂಗ್ ಕ್ಷೇತ್ರ ಸಿದ್ದರಾಮಯ್ಯ ಅವರ ಕೋಟೆಗೆ ನರೇಂದ್ರ ಮೋದಿ ಅವರು ಎಂಟ್ರಿ ಕೊಡ್ತಾ ಇದ್ದಾರೆ ಇವತ್ತು ಮೈಸೂರಿಗೆ ತೆರಳಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಬೆಂಗಳೂರು ಆದ ನಂತರ ಶಿವಮೊಗ್ಗ ಶಿವಮೊಗ್ಗ ಆದ ನಂತರ ಮೈಸೂರು ಯಲಚಿಗೆರೆ ಬೋರೆ ಗ್ರಾಮದಲ್ಲಿ ಸಮಾವೇಶವನ್ನು ಆಯೋಜನೆ ಮಾಡಲಾಗಿದೆ ಯಲಚಿಗೆರೆ ಬೋರೆ ಬಳಿ ಮೋದಿ ಸಮಾವೇಶಕ್ಕೆ ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆಯಾಗಿದೆ ನಂಜನಗೂಡು ತಾಲೂಕಿನ ಯಲಚಿಗೆರೆ ಬೋರೆ ಗ್ರಾಮ ಸಮಾವೇಶದ ಬಳಿಕ ಶ್ರೀಕಂಠೇಶ್ವರ ದೇಗುಲಕ್ಕೆ ನರೇಂದ್ರ ಮೋದಿ ಅವರು ಭೇಟಿ ಕೊಡುತ್ತಾರೆ ಶ್ರೀಕಂಠೇಶ್ವರನ ದರ್ಶನವನ್ನ ಪಡೆಯುತ್ತಾರೆ ನರೇಂದ್ರ ಮೋದಿ ಬಿಜೆಪಿಯನ್ನ ಈ ಬಾರಿ ಶತಾಯ ಗತಾಯ ಮತ್ತೊಮ್ಮೆ ಅಧಿಕಾರದ ಗದ್ದುಗೆಗೆ ಏರಿಸಲೇಬೇಕು ಅಂತ ಹೇಳಿ ಬಹಳ ಪ್ರಯತ್ನವನ್ನ ಪಡ್ತಾ ಇದ್ದಾರೆ ನರೇಂದ್ರ ಮೋದಿ ಅವರು ಘಟಾನುಘಟಿ ಬಿಜೆಪಿ ನಾಯಕರೆಲ್ಲರೂ ಕೂಡ ರಾಜ್ಯದಲ್ಲಿ ಬೀಡು ಬಿಟ್ಟು ಪ್ರಚಾರ ಕಾರ್ಯದಲ್ಲಿ ತೊಡಗಿದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಸುರೇಶ್ ಶಿವಮೊಗ್ಗ ಆದ ನಂತರ ನೇರವಾಗಿ ಬರ್ತಾ ಇದ್ದಾರೆ ಮೈಸೂರಿನತ್ತ ಅಲ್ಲಿ ಒಂದು ಸಮಾವೇಶ ಇದೆ ಸಮಾವೇಶಕ್ಕೆ ಯಾವೆಲ್ಲ ರೀತಿಯಾಗಿ ಸಿದ್ಧತೆ ಆಗಿದೆ ಅಂತ ಹಳೆ ಮೈಸೂರು ಪ್ರಾಗದ ನರೇಂದ್ರ ಮೋದಿ ಅವರ ಇವತ್ತಿನ ಪ್ರವಾಸ ಸಾಕಷ್ಟು ಕುತೂಹಲವನ್ನ ಮೂಡಿಸಿದೆ ರಾಜ್ಯ ವಿಧಾನಸಭಾ ಚುನಾವಣೆ ಹಿನ್ನೆಲೆ ನರೇಂದ್ರ ಮೋದಿ ಅವರ ಪ್ರವಾಸ ಬಿಜೆಪಿಗೆ ಒಂದು ರೀತಿಯಾದಂತಹ ಪ್ಲಸ್ ಆಗ್ಬಹುದು ಯಾಕಂದ್ರೆ ನರೇಂದ್ರ ಮೋದಿ ಜಿಲ್ಲೆಯ ನಂಜನಗೂಡು ತಾಲೂಕಿನ ಯಲಚಿಗೆರೆ ಬೋರೆ ಅನ್ನೋ ಗ್ರಾಮ ಏನಿದೆ ಇವನು ಗ್ರಾಮದಲ್ಲಿ ಬೃಹತ್ ವೇದಿಕೆಯನ್ನು ಈಗಾಗಲೇ ನಿರ್ಮಾಣವನ್ನ ಕೂಡ ಮಾಡಲಾಗಿರ್ತಕ್ಕಂಥದ್ದು ಸುಮಾರು 100,000 ಜನರಿಗೆ ಈಗಾಗಲೇ ಯಲಚಿಗೆರೆ ಬೋರೆಯ ವಿಸ್ತಾರವಾದಂತಹ ಮೈದಾನದಲ್ಲಿ ಸ್ಥಳಾವಕಾಶವನ್ನು ಕೂಡ ಮಾಡಲಾಗಿದೆ 17 ಅಭ್ಯರ್ಥಿಗಳ ಸಂಬಂಧಪಟ್ಟಂತೆ ನರೇಂದ್ರ ಮೋದಿ ಅವರು ಬಹಿರಂಗ ಪ್ರಚಾರವನ್ನು ಕೂಡ ಮಾಡಲಿದ್ದಾರೆ ಇದರಲ್ಲಿ ಸಿದ್ದರಾಮಯ್ಯ ಅವರ ವಿರುದ್ಧ ಕಣಕ್ಕೆ ಇಳಿಸಿರತಕ್ಕಂತಹ ಬಿ ಸೋಮಣ್ಣ ಅವರ ಪರ ಪ್ರಚಾರವನ್ನು ಕೂಡ ಮಾಡಲಿರುವಂತದ್ದು ಇನ್ನು ದರ್ಶನ್ ಧ್ರುವ ಅವರ ಕೂಡ ಪರ ಪ್ರಚಾರವನ್ನು ಮಾಡ್ತಾರೆ ಮೈಸೂರು ಚಾಮರಾಜನಗರ ಮಡಿಕೇರಿ ಕೊಡಗು ಜಿಲ್ಲೆಗಳ 17 ಅಭ್ಯರ್ಥಿಗಳ ಪರ ಇವತ್ತು ನರೇಂದ್ರ ಮೋದಿ ಅವರು ಒಂದು ಪ್ರಚಾರ ಕಾರ್ಯವನ್ನ ಕೈಗೊಂಡಿರುವಂತದ್ದು ಪ್ರಮುಖವಾಗಿ ವೇದಿಕೆ ಮೇಲೆ ಇಬ್ಬರು ಸಂಸದರು ಅಂದ್ರೆ ಮೈಸೂರು ಮತ್ತೆ ಕೊಡಗು ಜಿಲ್ಲೆಯ ಸಂಸದರು ಜೊತೆಗೆ ಚಾಮರಾಜನಗರ ವಿಧಾನಸಭಾ ಕ್ಷೇತ್ರ ಲೋಕಸಭಾ ಕ್ಷೇತ್ರದ ಸಂಸದರಾಗಿರ್ತಕ್ಕಂತ ಇಬ್ಬರು ಸಂಸದರು ಸೇರಿದಂತೆ 33 ಜನರಿಗೆ ವೇದಿಕೆಯಲ್ಲಿ ಸ್ಥಳಾವಕಾಶವನ್ನು ಕೂಡ ಮಾಡಿಕೊಳ್ಳಲಾಗಿದೆ ಈ ನಿಟ್ಟಿನಲ್ಲಿ ನರೇಂದ್ರ ಮೋದಿ ಅವರ ಮೈಸೂರು ಪ್ರವಾಸ ಸಾಕಷ್ಟು ಕುತೂಹಲವನ್ನು ಕೂಡ ಮೂಡಿಸಿದೆ ಸುಮಾರು 4:25 ಶಿವಮೊಗ್ಗದಿಂದ ವಿಶೇಷವಾದಂತಹ ಹೆಲಿಕಾಪ್ಟರ್ ಮೂಲಕ ಮೈಸೂರಿನ ನಂಜನಗೂಡಿನ ಸಮೀಪ ಯಲಚಿಗೆರೆ ಬೋರೆ ಸಮೀಪ ನಿರ್ಮಾಣ ಮಾಡಿರತಕ್ಕಂತಹ ಏನು ತಾತ್ಕಾಲಿಕ ಹೆಲಿಪ್ಯಾಡ್ಗೆ ಬಂದಿರತಕ್ಕಂಥ ನರೇಂದ್ರ ಮೋದಿ ಅವರು 4:30 ಕಾರ್ಯಕ್ರಮ ವೇದಿಕೆಯನ್ನ ಹತ್ತಿದ್ದಾರೆ 4:30 ಸುಮಾರು 5:25 ಕೂಡ ವೇದಿಕೆ ಕಾರ್ಯಕ್ರಮ ನಡೀತದೆ ಸರಿಸುಮಾರು 5:30 ಹಿಡಿದು ಸುಮಾರು 6:15 ನಂಜನಗೂಡಿನ ನಂಜುಂಡೇಶ್ವರನ ದರ್ಶನವನ್ನು ಕೂಡ ಬಿಡುತ್ತಾರೆ ಅದಾದ ಬಳಿಕ ದೆಹಲಿಗೆ ತೆರಳುವಂಥದ್ದು ಇದು ನರೇಂದ್ರ ಮೋದಿ ಅವರ ಮೈಸೂರು ಪ್ರವಾಸದ ಮಾಹಿತಿ ಆಗಿರತಕ್ಕಂಥದ್ದು ಪ್ರಮುಖವಾಗಿ ಮೈಸೂರು ಮತ್ತೆ ನಂಜನಗೂಡು ಊಟಿ ಭಾಗದ ಜನರು ಏನು ಸಂಚಾರವನ್ನು ಮಾಡಬೇಕಾದಂತಹ ಸಂದರ್ಭದಲ್ಲಿ ಇವತ್ತು ಸಾಕಷ್ಟು ವ್ಯತ್ಯಯ ಆಗುತ್ತೆ ಹೀಗಾಗಿ ಅನ್ಯ ಮಾರ್ಗಗಳಿಗೆ ಸಂಚಾರವನ್ನು ಮಾಡಬೇಕು ಅಂತ ಹೇಳಿ ಈಗಾಗಲೇ ಪೊಲೀಸ್ ಇಲಾಖೆ ಕಟ್ಟುನಿಟ್ಟಿನ ಆದೇಶವನ್ನ ಕೊಟ್ಟಿರತಕ್ಕಂಥದ್ದು ರಾಮ್.